ಆಕಾಶವಾಣಿ ಭದ್ರಾವತಿ. ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ, ಪ್ರಾಣ ತೆತ್ತಂತಹ ಮರಿ ಕೋತಿಯ ಕಥೆ ಕೇಳೋಣ. ಬಹಳ ಹಿಂದೆ ಗಿರಿನಗರ ಅನ್ನೋ ಒಂದು ಊರು, ಅಲ್ಲಿ ಸುಶರ್ಮ ಅನ್ನೋ ಒಬ್ಬ ವ್ಯಾಪಾರಿ ಇದ್ದ. ಅವನು ಒಂದು ಶಿವ ದೇವಾಲಯವನ್ನು ಕಟ್ಟಿಸೋದಕ್ಕೆ ತೊಡಗದ. ಪಟ್ಟಣದ ಹೊರಗಡೆ ಒಂದು ದೊಡ್ಡ ಮಾವಿನ ತೋಪಿತ್ತು. ಆ ತೋಟದ ಹತ್ತಿರ ದೇವಸ್ಥಾನ ಕಟ್ಟೋದಕ್ಕೆ ಅಂತನ್ಬಿಟ್ಟು ಶಂಕುಸ್ಥಾಪನೆ ನೆರವೇರಿಸಿದ್ರು. ದೇವಸ್ಥಾನದ ನಿರ್ಮಾಣದ ಕೆಲಸ ಆರಂಭ ಆಯಿತು. ಒಂದೊಂದೇ ಕೆಲಸ ನಡೀತಾ ಇತ್ತು. ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಆ ಸುಶರ್ಮ ಅನ್ನೋ ವ್ಯಾಪಾರಿ ಒದಗಿಸಿದ್ದ. ಬೇಕಾದಷ್ಟು ಮರದ ಹಲಗೆಗಳು, ಮರದ ಕೊರಡುಗಳು ಎಲ್ಲವೂ ಬೇಕಾಗಿತ್ತು. ಅದನ್ನೆಲ್ಲ ಕತ್ತರಿಸ್ಬಿಟ್ಟು ಹಲಗೆ ಮಾಡೋದು, ಆಕಾರ ಕೊಡೋದು ಎಲ್ಲವನ್ನ ಕೆಲಸಗಾರರು ಮಾಡ್ತಾಯಿದ್ರು. ಹೀಗೆ ಮರದ ದಿಮ್ಮಿಗಳನ್ನು ಅರ್ಧಕ್ಕೆ ಸೀಳ್ಕೊಂಡಾಗ ಊಟದ ಸಮಯ ಆದರೆ ಅದು ಮತ್ತೆ ಕಚ್ಕೋಬಾರ್ದು, ಹಿಡ್ಕೋಬಾರ್ದು ಅಂತ ಹೇಳಿ ಕೀಲಗಳನ್ನು ಜಡಿದ್ಬಿಟ್ಟು ಊಟಕ್ಕಿಂತ ಹೋಗ್ತಾಯಿದ್ರು ಕೆಲಸಗಾರರು. ಆಮೇಲೆ ವಾಪಸ್ ಬಂದು ಕೀಲನ್ನು ತೆಗೆದು ಮತ್ತೆ ಗರಗಸ ಇಟ್ಟು ಮರವನ್ನು ಕತ್ತರಿಸಿ ಬೇಕಾದ ಆಕಾರ ಕೊಟ್ಟು ಹಲಗೆಗಳನ್ನು ಜೋಡಿಸಿ ದೇವಸ್ಥಾನದ ಬಾಗಿಲು, ಕಿಟಕಿ ಎಲ್ಲದಕ್ಕೂ ಅಳವಡಿಸ್ತಾ ಇದ್ರು. ಒಂದು ಸಲ ಏನಾಯಿತು, ಹೀಗೆ ಒಂದು ದೊಡ್ಡ ಮರದ ದಿಮ್ಮಿನ ಅರ್ಧಕ್ಕೆ ಸೀಳ್ಬಿಟ್ಟು ಊಟದ ವೇಳೆ ಆಯಿತು ಅಂತನ್ಬಿಟ್ಟು ಆ ಕೆಲಸಗಾರರು ಮಧ್ಯಕ್ಕೆ ಒಂದು ಕೀಲಿ ಕೊಟ್ಬಿಟ್ಟು ಹೊರಟೋದ್ರು. ಆ ಮಾವಿನ ತೋಪಿತ್ತಲ್ಲ, ಅಲ್ಲಿ ತುಂಬ ಕೋತಿಗಳಿದ್ವು. ಕೋತಿಗಳ ಹಿಂಡೇ ಇತ್ತು, ದೊಡ್ಡ ಕೋತಿ, ಮರಿ ಕೋತಿ ಎಲ್ಲವೂ ಇದ್ವು. ಆ ಕೋತಿಗಳೆಲ್ಲ ಇಲ್ಲಿ ಬಂದು ಹಾರ್ಕೊಂಡು ನೆಗೆದುಕೊಂಡು ಕುಣ್ಕೊಂಡು ಬಂದವು. ಏನು ನಡೀತಿದೆ ಇಲ್ಲಿ ಅಂತ ನೋಡುವಂತಹ ಕುತೂಹಲ ಅವಕ್ಕೆ. ಅಲ್ಲಿ ಒಂದು ಮರಿ ಕೋತಿ ಇತ್ತು, ಪುಟ್ಟ ಕೋತಿ ಅದು, ಅದಕ್ಕೆಲ್ಲಾದರಲ್ಲೂ ಕುತೂಹಲ. ಅದರದ್ದು ಹಿರಿಯ ಕೋತಿಗಳು ಬೇಡ, ಏನೇನೋ ಎಡವಟ್ಟು ಮಾಡ್ಕೊಳ್ಬೇಡ ಅಂತ ಹೇಳಿದರು. ಕೇಳಿದೇನೆ ಏನು ಮಾಡ್ತು. ಆ ಕೋತಿ ಬಂದುಬಿಟ್ಟು ಈ ಕೀಲ್ ಹಾಕಿದ್ದಂತಹ ಮರದ ದಿಮ್ಮಿ ಮೇಲೆ ಕೂತ್ಕೊಳ್ತು. ಸರಿಯಾಗಿ ಕೂತ್ಕೊಂಡಾಗ ಅದು ಅದ್ರ ಬಾಲ ಕೀಲಿನ ಸಂಧಿ ಬಿಟ್ಟಿದ್ದ ಅಂತಹ ಭಾಗಕ್ಕೆ ಹೋಗಿ ನಿಂತಿತ್ತು. ಇದಕ್ಕೆ ಗೊತ್ತಿಲ್ಲ ಈ ಕೀಲಿ ಏನಿರಬಹುದು ಅಂತ ಹೇಳಿ ಬಲವಾಗಿ ತನ್ನ ಕೈಗಳಿಂದ ಎಳೆಯೋದಕ್ಕೆ ಶುರು ಮಾಡಿತು. ಆಗ ಉಳಿದ ಕೋತಿಗಳು ಹೇಳಿದವು, ಯಾಕೋ ಅದು ತುಂಬ ಬಿಗಿಯಾಗಿದೆ, ಅಪಾಯ ಆಗಬಹುದು, ಬೇಡ, ಅದನ್ನು ಕಿತ್ತಬೇಡ ಕಿತ್ತಬೇಡ ಅಂತ. ಆ ಮರಿ ಕೋತಿ ಕೇಳಲೇ ಇಲ್ಲ. ನನ್ನ ಚಿಂತೆ ನಿಮಗ್ಯಾಕೆ, ನನಗಿಷ್ಟ, ನಾನು ಕೇಳ್ತೀನಿ ಎಲ್ಲದನ್ನು, ನನಗಿಷ್ಟ ಬಂದ ಹಾಗೆ ನಾನು ಮಾಡ್ತೀನಿ, ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ, ಹೋಗಿ ಹೋಗಿ ಅಂತ ಹೇಳಿ ಆ ಹಲಗೆಗಳ ನಡುವೆ ಕಾಲನ್ನು ಬಾಲವನ್ನು ಇಟ್ಟು ಬಿಗಿಯಾಗಿ ಎಳೆದು ಆ ಕೀಲನ್ನ ಕಿತ್ತೇ ಬಿಡ್ತು. ಏನಾಯಿತು, ಪಟ್ಟಂತ ಕೀಲು ಬಂತು, ಕಪಿಯ ಬಾಲ ಆ ಮರದ ದಿಮ್ಮಿಯ ಸಂಧಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಬಹಳ ಒದ್ದೊಡೋದಕ್ಕೆ ಶುರುವಾಯಿತು. ಈ ರೀತಿ ಹುಡುಗಾಟ ಆಡಿಬಿಟ್ಟು ಆ ಮರಿ ಕೋತಿ ತನ್ನ ಬಾಲವನ್ನೇ ಕಳೆದುಕೊಂಡ್ಬಿಡ್ತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ.